ಮೈಕ್ರೋಬಿ ಸಾವಯವ ಕೃಷಿ ಸಂಸ್ಥೆ ತಂಡ ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ವಿವಿಧ ತೋಟಗಳಿಗೆ ಭೇಟಿ ನೀಡಿ ಸಾವಯವ ಕೃಷಿ ಪ್ರಯೋಜನಗಳನ್ನು ರೈತರಿಗೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಮೈಕ್ರೋಬಿ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಕೃಷಿ ಮಾಡುತ್ತಿರುವ ದ್ರಾಕ್ಷಿ ಬೆಳೆಗಾರರಾದ ರಾಜೇಶ್ ನಾರಾಯಣ ಸಮೀರ್ ಅವರ ತೋಟಗಳಲ್ಲಿ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಲಾಯಿತು. ಡಾಕ್ಟರ್ ಕೆಆರ್ ಉರುಳುನಾಚೇಗೌಡರ ಮಾರ್ಗದರ್ಶನದಲ್ಲಿ ನಡೆದ ಒಂದು ದಿನದ ಕಾರ್ಯಕ್ರಮದಲ್ಲಿ ಹಲವಾರು ರೈತರು ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು. ಬೇರೆ ಕಡೆ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಏನಾಗಿಲ್ವಾ? ಸೊ ಆರ್ಗ್ಯಾನಿಕ್ ಮ್ಯಾಟರ್ ಎರಡು ಥರ ಆಗುತ್ತೆ. ಒಂದೇನಂತಂದರೆ ಏರೋಬಿಕ್ ಕಂಡೀಷನ್ ಇದ್ದರೆ ಬೆನಿಫಿಷರಿ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗಿ, ಆಯಿತಾ, ಅಂದರೆ ರೋಗಾಣುಗಳಲ್ಲಿದೆ, ಆ ರೋಗಾಣುಗಳೇ ನಮಗೆ ಇಲ್ಲಿ ಮೇಲೆ ಕಾಣಿಸ್ತಾರೆ. ಆಮೇಲೆ ಕೈಯಲ್ಲಿ ತೆಗೆದ್ರೂ ಮಣ್ಣು ಬರ್ತಾ ಇದೆ, ಗಟ್ಟಿಯಲ್ಲಿ ಮಾಡಿದ್ರು ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇಲ್ಲ, ಬಹಳಷ್ಟು ಗಟ್ಟಿಯಾಗಿ ಗೊತ್ತಿಲ್ಲ. ಇದೇನು ಪ್ರಾಬ್ಲಮ್ ಆಯ್ತು ಅಂತ ಇದೊಂದು ಮಾತ್ರ ಮಾಡ್ಬೋದು, ನಿಮಗೂ ಅನಿಸ್ಬೇಕು ಅದು ಹೆಂಗೆ ಇಂಪ್ರೂವ್ ಆಗ್ತದೆ ಇಲ್ಲ ಅಂತ ಅನಿಸ್ಬೇಕು. ನಾಳೆ ಬರ್ತೀನಿ, ನಾನು ಬರ್ತೀನಿ, ಹಾಂ ಬರ್ತೀನಿ. ಇವತ್ತು ಸ್ವಲ್ಪ ಟೈಮ್ ಆಯ್ತು, ಅವರು ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬೇಗ ಆಗ್ಬಿಟ್ಟು ಇವತ್ತೇ ಹೋಗೋಣ ಅಂತ ಹೇಳಿದ್ದೆ ಮನೆಗಳು ಕೂಡ ಬರ್ತೀನಿ. ಅದು ನಾರ್ಮಲ್ ಇಲ್ಲಿ ಸಿಗೋದು, ನಾರ್ಮಲ್ ಪ್ಯಾರಿಸ್ ಕಂಪ್ನಿ ಸಿಗ್ತದೆ, ಬಹಳಷ್ಟು ಚೆನ್ನಾಗೈತೆ ಅದು, 10,000 ಪಿ ಪಿ ಎಂ, ಅದು ನೋಡ್ಕೊಂಡ್ರೆ ಸಾಕು. ಈಗ ನಾವು ನಿಮ್ಮನ್ನು ರೆಡಿ ಮಾಡಬೇಕಾದ್ರೆ ಸ್ಪ್ರೇಸಲ್ಲಿ ಈ ಖರ್ಚಿನ 100 ರೂಪಾಯಿ ಖರ್ಚಿನ 30 ರೂಪಾಯಿ 40 ರೂಪಾಯಿ ತಂದಿಟ್ಟರೆ ಅಲ್ಲಿ ನಿಮಗೆ ಒಳ್ಳೆ ಲಾಭ ಇದೆ. ರೇಟ್ ಇದ್ದಾಗ ಗೊತ್ತಾಗಲ್ಲ ನಿಮಗೆ, ಖರ್ಚಾದ್ರೂ ಗೊತ್ತಾಗಲ್ಲ. ಆ ರೇಟ್ ಕಡಿಮೆ ಆದಾಗ ಅವ್ರು ಲೆಕ್ಕಗಳಾಗ್ತೀರಿ, ಓ ಏನು ಖರ್ಚು ಜಾಸ್ತಿ ಅಂತ ಅಲ್ವಾ. ರಾಸಾಯನಿಕ ಬಳಸುವ ರೈತರಿಗೆ ಸಾವಯವ ಮಹತ್ವ ತಿಳಿಸಿದ ಮೈಕ್ರೋಬಿ ತಂಡ ಸಾವಯವ ಕೃಷಿಗೆ ಉತ್ತೇಜನ ನೀಡಿದೆ. ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಪಡೆಯಲು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡಿ ಸಫಲರಾಗಬೇಕೆಂಬುದು ಮೈಕ್ರೋಬಿ ಸಂಸ್ಥೆಯ ಆಶಯ. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ.